After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಯತ್ನಾಳ್ಗೆ ಬಿಜೆಪಿಯಲ್ಲಿ ಎಲ್ಲರೂ ಶತ್ರುಗಳೇ. ರೇಣುಕಾ ಬಳಿಕ ಇದೀಗ ಬಿಸಿ ಪಾಟೀಲ್ ಕಿಡಿ. ಯತ್ನಾಳ್ ನಮ್ಮ ಪಕ್ಷದವರ ಎಂದು ಆಕ್ರೋಶ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಜಯೇಂದ್ರ ಅವ್ರನ್ನ, ಆರ್ ಅಶೋಕ್ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ, ವಿಪಕ್ಷ ನಾಯಕರನ್ನಾಗಿ ಯಡಿಯೂರಪ್ಪ ಅವರೇನು ನೇಮಿಸಿಲ್ಲ. ಅವರನ್ನು ನೇಮಿಸಿರೋದು ಹೈಕಮಾಂಡ್. ಅದಕ್ಕೆ 10,000 ಕಾರಣಗಳಿರ್ತವೆ. ವಿಜಯೇಂದ್ರ ಅವರ ಮತ್ತು ಆರ್ ಅಶೋಕ್ ಅವರ ನಾಯಕತ್ವವನ್ನು ಪ್ರಶ್ನಿಸೋದಾದರೆ ಅದು ಹೈಕಮಾಂಡನ್ನು ಪ್ರಶ್ನಿಸ್ತಂತೆ. ಪ್ರಧಾನಿ ನರೇಂದ್ರ ಮೋದಿಯವರು, ರಾಷ್ಟ್ರಾಧ್ಯಕ್ಷರಾದ JP ನಡ್ಡಾ ಅವರು, ಗೃಹ ಸಚಿವ ಅಮಿತ್ ಶಾ ಅವರು, ಇವರು ಮೂರು ಜನರನ್ನು ನೀವು ಪ್ರಶ್ನೆ ಮಾಡ್ದಂಗೆ. ಯತ್ನಾಳ್ ಅವರು ಆ ಮಟ್ಟಕ್ಕೆ ಬೆಳೆದವರಾ? ಓಲಿ, ಇಷ್ಟೆಲ್ಲ ಪ್ರಶ್ನೆ ಮಾಡೋ ಯತ್ನಾಳ್ ಅವರು ನಮ್ಮದೇ ಪಕ್ಷದವರಾ? ಇಂಥ ಪ್ರಶ್ನೆ ಸಾಕಷ್ಟು ಜನಕ್ಕೆ ಬರ್ತಾ ಇದೆ, ಕೆಲವ್ರಿಗೆ ಹೇಳೋಕ್ಕೆ ಧೈರ್ಯ ಸಾಕಾಯ್ತಾ ಇಲ್ಲ. ಆದರೆ ಮಾಜಿ ಸಚಿವ ಸ್ಯಾಂಡಲ್ವುಡ್ನ ಕೌರವ ಬಿಸಿ ಪಾಟೀಲ್ ತಲೆ ಕೆಡಿಸ್ಕೊಂಡಿಲ್ಲ. ವಿಜಯೇಂದ್ರ ನೇಮಕಾತಿಯನ್ನು ಪ್ರಶ್ನಿಸುತ್ತಿರುವಂತಹ ಬಿಸಿ ಪಾಟೀಲ್ ಅವರ ವಿರುದ್ಧ ನೇರವಾಗಿ ಗರಂ ಆಗಿದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸಿ ತಾವೂ ಪ್ರಶ್ನೆಯನ್ನು ಬಿಟ್ಟಿದ್ದಾರೆ. ಯತ್ನಾಳ್ ಅವರೇ, ನೀವು BJPಲೇ ಇದ್ದೀರಾ? ಮಾತೆತ್ತಿದ್ರೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಇರಬೇಕು, ಅವರ ಭುಜವನ್ನು ಬಲಪಡಿಸಬೇಕು, ಅವರಿಗೆ ಶಕ್ತಿಯನ್ನು ತುಂಬಬೇಕು ಅಂತೀರಾ? ಇಲ್ಲ ಬಂದ್ಬಿಟ್ಟು ವಿಜಯೇಂದ್ರ ಅವ್ರ ವಿರುದ್ಧ ಮಾತಾಡ್ತೀರಾ? ಇದೇ ತಾನೇ ಯತ್ನಾಳ್ ಅವ್ರು ಮಾಡ್ತಿರೋದು? ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಚರ್ಚೆ BJPಲೇ ಶುರುವಾಗೈತೆ. ರೇಣುಕಾಚಾರ್ಯ ಅವರು ಏನೇನು ಡಿಸೈನ್ ಪದಗಳು ಬಳಸ್ಬೇಕೋ ಎಲ್ಲ ಬಳಸ್ತಾರೆ, ಪಾಪ ಯತ್ನಾಳ್ ಅವ್ರು ಏನೂ ಉತ್ತರ ಕೊಟ್ಟಿಲ್ಲ. ಯತ್ನಾಳ್ ಅವ್ರಿಗೆ ಸೆಷನಲ್ಲಿ, ಬೆಳಗಾವಿ ಸೆಷನಲ್ಲಿ ಸಿದ್ದರಾಮಯ್ಯ ಅವರು ಅಂತಿದ್ರು, ಅಂತ ಜಾಣ್ ಪೆದ್ದ ಇದ್ದಂಗೆ ನೀವು ಅಂತ. ಅಂದರೆ ಅದರಲ್ಲಿ ಹೊಗಳಿಕೆಯೂ ಇದೆ, ಅದರಲ್ಲಿ ಯತ್ನಾಳ್ ಅವರ ಮುಗ್ಧತೆಯೂ ಇದೆ, ಅದರಲ್ಲಿ ಯತ್ನಾಳ್ ಅವರ ಅವಸರದ ಮಾತುಗಳ ಬಗ್ಗೆಯೂ ಇದೆ. ನೀವು ಜಾಣ ಆದರೂ ಪೆದ್ದ, ಆದರೆ ಅತೀ ಬುದ್ಧಿವಂತ. ಸಿದ್ದರಾಮಯ್ಯವ್ರು ಕೊಟ್ಟಿರೋ ಸರ್ಟಿಫಿಕೇಟು, ಸಿದ್ದರಾಮಯ್ಯವ್ರು ಕೊಟ್ಟರು ಯತ್ನಾಳ್ ಅವ್ರ ಬಗ್ಗೆ ಅಂದರೆ ಅದು ಪ್ರಧಾನಿ ಮೋದಿಗಿಂತಲೂ ದೊಡ್ಡದು. ಯಾಕೆಂದರೆ ಯತ್ನಾಳ್ ಅವ್ರ ಬಗ್ಗೆ ಮೋದಿಗಿಂತ ಚೆನ್ನಾಗಿ ಸಿದ್ದರಾಮಯ್ಯವ್ರಿಗೆ ಗೊತ್ತಿರುತ್ತೆ. ಪಕ್ಷ ಬೇರೆಯಾದರೂ, ತತ್ವ ಸಿದ್ಧಾಂತಗಳು ಬೇರೆಯಾದರೂ, ವ್ಯಕ್ತಿಯಾಗಿ, ಸ್ನೇಹಿತರಾಗಿ, ಮನುಷ್ಯನಾಗಿ ಯತ್ನಾಳ್ ಅವ್ರ ಬಗ್ಗೆ ಗೊತ್ತು ಸಿದ್ದರಾಮಯ್ಯವ್ರಿಗೆ. ಹೀಗಾಗಿ ಅವರು ಜಾಣ ಪೆದ್ದ ಅಂದರು ಪ್ರೀತಿಲಿ, ಅದನ್ನು ತಪ್ಪಾಗಿ ಅಂತ ತಿಳ್ಕೊಳ್ಳಿಲ್ಲ ಯತ್ನಾಳ್ ಅವರು. ಇದೀಗ ಬಿಸಿ ಪಾಟೀಲ್ ಅವರು, ಯತ್ನಾಳ್ ಅವರು BJP ಪಕ್ಷದವರೆಯೇ, ಹಾಗಾದರೆ ಹೈಕಮಾಂಡ್ ನಡೆಯನ್ನೇ, ಹೈಕಮಾಂಡ್ ಬದ್ಧತೆಯನ್ನೇ ಪ್ರಶ್ನಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳೋರೆ, ಯತ್ನಾಳ್ ಅವರು ಬಂದಮೇಲೆ ಎಲ್ಲರಿಗೂ ಉತ್ತರ ಕೊಡ್ತಾರೆ ಅನಿಸುತ್ತೆ. ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಯತ್ನಾಳ್ ಅವರು ಮೊನ್ನೆ ಪರೋಕ್ಷವಾಗಿ ಮಾತಾಡಿದ್ರು, ಯಾರ ಬಗ್ಗೆ ಅಂತ ನಂಗೆ ಗೊತ್ತಿಲ್ಲ. ವಿಜಯೇಂದ್ರರಾವ್ ದರ್ಶನ ನಾಯಿ ನರಿ ಹಂದಿಗಳನ್ನೆಲ್ಲ ಬಿಟ್ಟವನೆ, ಅವ್ರು ಹಂಗಂಗೆ ಸೌಂಡ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂತ. ಅದು ಯತ್ನಾಳ್ ಅವ್ರಿಗೆ ಗೊತ್ತು, ಯಾಕಂದ್ರೆ ಬೈಟಿದೆ, ಅವರೇ ಮಾತಾಡೋರು, ನಾನು ಕೇಳಿಸ್ಕೊಂಡಿದ್ದೀನಿ. ಹೀಗಾಗಿ ಯತ್ನಾಳ್ ಅವರು ಪರೋಕ್ಷವಾಗಿ ಟಾಂಗ್ ಕೊಡ್ತಾವ್ರೆ, ಆದರೆ ಹೈಕಮಾಂಡ್ ಜೊತೆಗಿನ ಸಭೆ ಬಳಿಕ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ವೀಕ್ಷಕರೇ, ಯತ್ನಾಳ್ ಅವರ ನಡೆ BJPಗೆ ಮುಳುವಾಗುತ್ತಾ, ಅಥವಾ ಯತ್ನಾಳ್ BJPಗೆ ಅತಿ ದೊಡ್ಡ ಆಸ್ತಿ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.
ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.